ನಮಸ್ಕಾರ ಹತ್ತನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಅಭ್ಯಾಸ ಭಾಗದ ಪ್ರಶ್ನೋತ್ತರಗಳ ವಿಡಿಯೋಗೆ ನಿಮಗೆ ಸ್ವಾಗತ ಸುಸ್ವಾಗತ ಒಂಬತ್ತನೇ ಅಧ್ಯಾಯವಾಗಿರುವಂಥದ್ದು ದುಡಿಮೆ ಮತ್ತು ಆರ್ಥಿಕ ಜೀವನ ಈ ಒಂದು ಅಧ್ಯಾಯದ ಕೊನೆಯಲ್ಲಿ ಕೊಟ್ಟಿರುವಂಥ ಅಭ್ಯಾಸ ಭಾಗದಲ್ಲಿ ಯಾವ ಪ್ರಶ್ನೆಗಳಿವೆ ಈ ಪ್ರಶ್ನೆಗಳಿಗೆ ಹೇಗೆ ಉತ್ತರಿಸಿ ಅಭ್ಯಾಸ ಮಾಡಿಕೊಳ್ಳುವುದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಪೂರ್ತಿಯಾಗಿರುವಂಥ ವಿಡಿಯೋನು ವೀಕ್ಷಿಸಿ ಹಾಗೂ ಹಿಂದಿನ ಅಧ್ಯಾಯಗಳಿಗೆ ಸಂಬಂಧಿಸಿದಂತೆ ವಿಡಿಯೋಗಳು ವೀಕ್ಷಿಸಿದ್ದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಎಲ್ಲ ವಿಡಿಯೋಗಳ ಪ್ಲೇಲಿಸ್ಟ್ ಇರುತ್ತೆ ಮತ್ತು ಈ ವಿಡಿಯೋದ ಕೊನೆಯಲ್ಲೂ ಸಹ ಪ್ಲೇಲಿಸ್ಟ್ ಲಿಂಕ್ ಕಾಣಿಸ್ತಾ ಇರ್ತದೆ ಅವುಗಳನ್ನು ವೀಕ್ಷಿಸ್ಕೊಳ್ಬಹುದು ಒಂಬತ್ತನೇ ಅಧ್ಯಾಯ ದುಡಿಮೆ ಮತ್ತು ಆರ್ಥಿಕ ಜೀವನ ಈ ಕೆಳಗಿನ ವಾಕ್ಯಗಳಲ್ಲಿ ಖಾಲಿ ಬಿಟ್ಟಿರುವ ಜಾಗಗಳನ್ನು ಭರ್ತಿ ಮಾಡಿರಿ ಅಂತ ಹೇಳಿ ಈ ಒಂದು ಮೊದಲನೇ ಮೇನಲ್ಲಿ ಕೇಳಿರುವಂಥದ್ದು ಇದರಲ್ಲಿ ಮೊದಲನೇ ಬಿಟ್ಟ ಸ್ಥಳ ಶ್ರಮ ವಿಭಜನೆಯು ಡ್ಯಾಶ್ಗೆ ಕಾರಣವಾಗುವುದು ಶ್ರಮ ವಿಭಜನೆಯು ವಿಶೇಷ ಪರಿಣತಿಗೆ ಕಾರಣವಾಗುವುದು ಇನ್ನು ಎರಡನೇ ಬಿಟ್ಟ ಸ್ಥಳ ವಿಶೇಷ ತರಬೇತಿ ಹೊಂದಿರದ ಕಾರ್ಮಿಕರನ್ನು ಡ್ಯಾಶ್ ಕೆಲಸಗಾರರು ಎನ್ನುವರು ಇಲ್ಲಿ ವಿಶೇಷವಾಗಿರುವಂಥ ತರಬೇತಿ ಹೊಂದಿರುವುದಿಲ್ಲ ಇಂಥ ಒಂದು ಕಾರ್ಮಿಕ ಕೆಲಸಗಾರರನ್ನು ಏನಂತ ಹೇಳಿ ಕರೆಯಲಾಗ್ತಾರೆ ಅಂದಾಗ ಅಸಂಘಟಿತ ವಲಯದ ಕೆಲಸಗಾರರು ಅಂತ ಹೇಳಿ ಕರೆಯಲಾಗುವಂಥದ್ದು ಇನ್ನು ಮೂರನೇ ಬಿಟ್ಟ ಸ್ಥಳ ವಿಶೇಷ ತರಬೇತಿ ಪರಿಣಿತಿ ಹೊಂದಿದ ಕಾರ್ಮಿಕರನ್ನು ಡ್ಯಾಶ್ ಕೆಲಸಗಾರರು ಎನ್ನುವರು ಇಲ್ಲಿ ವಿಶೇಷವಾಗಿರುವಂಥ ತರಬೇತಿ ಪಡೆದಿರ್ತಾರೆ ಮತ್ತು ಪರಿಣಿತಿಯರು ಸಹ ಆಗಿರುವಂಥದ್ದಾಗಿರ್ತದೆ ಇಂಥ ಒಂದು ಕೆಲಸಗಾರರಿಗೆ ಸಂಘಟಿತ ವಲಯದ ಕೆಲಸಗಾರರು ಎನ್ನುವರು ಇನ್ನು ಎರಡನೇ ಮೇಲೆ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಹೇಳಿ ಕೇಳಿರುವಂಥದ್ದು ಇದರಲ್ಲಿ ಮೊದಲನೇ ಪ್ರಶ್ನೆ ಶ್ರಮ ವಿಭಜನೆ ಎಂದರೇನು ಅಂದಾಗ ಒಂದು ಕೆಲಸವನ್ನು ಜನರು ತಮ್ಮ ಆಸಕ್ತಿ ಅಭಿರುಚಿ ಸಾಮರ್ಥ್ಯ ವಯಸ್ಸು ಲಿಂಗ ಭೇದಗಳ ಆಧಾರದ ಮೇಲೆ ಹಂಚಿಕೊಂಡು ಮಾಡುವುದಕ್ಕೆ ಶ್ರಮ ವಿಭಜನೆ ಎನ್ನುವರು ಎರಡನೇ ಪ್ರಶ್ನೆ ಕೂಲಿ ಸಹಿತ ದುಡಿಮೆ ಎಂದರೇನು ಕೂಲಿ ಸಂಬಳ ಅಥವಾ ಇನ್ನಾವುದೇ ಭೌತಿಕ ರೂಪದ ಪ್ರತಿಫಲ ನೀಡುವ ದುಡಿಮೆಯ ಚಟುವಟಿಕೆಗೆ ಕೂಲಿ ಸಹಿತ ದುಡಿಮೆ ಎನ್ನುವರು ಇನ್ನು ಮೂರನೇ ಪ್ರಶ್ನೆ ನಿರುದ್ಯೋಗ ಎಂದರೇನು ಕೆಲಸ ಮಾಡುವ ಸಾಮರ್ಥ್ಯವಿದ್ದರೂ ಉದ್ಯೋಗ ಸಿಗದಿರುವ ಸ್ಥಿತಿಯನ್ನು ನಿರುದ್ಯೋಗ ಎನ್ನುವರು ಇಲ್ಲಿ ಕೆಲಸ ಮಾಡುವಂಥ ಶಕ್ತಿ ಸಾಮರ್ಥ್ಯ ಎಲ್ಲ ಇರ್ತದೆ ಆದರೆ ಉದ್ಯೋಗ ಸಿಗುವುದಿಲ್ಲ ಇಂಥ ಒಂದು ಸ್ಥಿತಿಗೆ ನಿರುದ್ಯೋಗ ಅಂತ ಹೇಳಿ ಕರೆಯಲಾಗುವಂಥದ್ದಾಗಿದೆ ಇನ್ನು ನಾಲ್ಕನೇ ಪ್ರಶ್ನೆ ನಿರುದ್ಯೋಗಕ್ಕೆ ಕಾರಣಗಳಾವುವು ಅತಿಯಾದ ಜನಸಂಖ್ಯೆ ಯಾಂತ್ರೀಕರಣ ಅತಿಯಾದ ಶ್ರಮ ವಿಭಜನೆ ಸಾಮಾಜಿಕ ಅಸಮಾನತೆ ಬಂಡವಾಳದ ಕೊರತೆ ಅನಕ್ಷರತೆ ಇವುಗಳೆಲ್ಲವೂ ನಿರುದ್ಯೋಗಕ್ಕೆ ಕಾರಣಗಳಾಗಿರುವಂಥ ಅಂಶಗಳಾಗಿರುವಂಥದ್ದು ಇನ್ನು ಐದನೇ ಪ್ರಶ್ನೆ ನಿರುದ್ಯೋಗದ ಪರಿಣಾಮಗಳಾವುವು ನಿರುದ್ಯೋಗದ ಪರಿಣಾಮಗಳಲ್ಲಿ ಬಡತನ ಅನಾರೋಗ್ಯ ಭ್ರಷ್ಟಾಚಾರ ಕೌಟುಂಬಿಕ ವಿಘಟನೆ ಮೋಸ ವಂಚನೆ ಕಳ್ಳತನ ವ್ಯಭಿಚಾರ ಇವುಗಳೆಲ್ಲವೂ ನಿರುದ್ಯೋಗದ ಪರಿಣಾಮಗಳಾಗಿರುವಂಥದ್ದು ಇನ್ನು ಮೂರನೇ ಮೇನಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿರಿ ಅಂತ ಹೇಳಿ ಕೇಳಿರುವಂಥದ್ದು ಇದರಲ್ಲಿ ಮೊದಲನೇ ಪ್ರಶ್ನೆ ದುಡಿಮೆಯಲ್ಲಿನ ತಾರತಮ್ಯತೆಯ ಸ್ವರೂಪವನ್ನು ವಿವರಿಸಿ ಅಂತ ಹೇಳಿ ಕೇಳಿರುವಂಥದ್ದು ದುಡಿಮೆ ಮತ್ತು ಕೂಲಿ ಹಂಚಿಕೆಯಲ್ಲಿನ ಅಸಮಾನತೆಯನ್ನು ದುಡಿಮೆಯಲ್ಲಿನ ತಾರತಮ್ಯ ಎನ್ನುವರು ಸ್ತ್ರೀ ಮತ್ತು ಪುರುಷರ ಉದ್ಯೋಗಗಳು ಸಮವಾಗಿಲ್ಲ ಪುರುಷರಿಗೆ ಉತ್ತಮ ಸ್ವರೂಪದ ಉದ್ಯೋಗಗಳನ್ನು ನೀಡಲಾಗುತ್ತದೆ ಪುರುಷರಿಗೆ ಹೆಚ್ಚಿನ ಹೊಣೆಗಾರಿಕೆ ನೀಡಲಾಗುತ್ತದೆ ಸ್ತ್ರೀಯರಿಗೆ ಕಡಿಮೆ ಹೊಣೆಗಾರಿಕೆ ಹಾಗೂ ಕಡಿಮೆ ಸಂಬಳ ನೀಡಲಾಗುತ್ತದೆ ಅಸಂಘಟಿತ ವಲಯದಲ್ಲಿ ಇದು ಹೆಚ್ಚಿಗೆ ಕಂಡುಬರುತ್ತದೆ ಇವುಗಳು ದುಡಿಮೆಯಲ್ಲಿನ ತಾರತಮ್ಯತೆಯ ಸ್ವರೂಪಗಳು ಅಂತ ಹೇಳಿ ಹೇಳಬಹುದು ಇನ್ನು ಎರಡನೇ ಪ್ರಶ್ನೆ ನಿರುದ್ಯೋಗ ಸಮಸ್ಯೆಗೆ ಪರಿಹಾರ ಕ್ರಮಗಳು ಯಾವುವು ವಿವರಿಸಿ ಅಂತ ಹೇಳಿ ಕೇಳಿದಾಗ ಜನಸಂಖ್ಯಾ ನಿಯಂತ್ರಣ ಕ್ರಮಗಳು ಗುಡಿ ಕೈಗಾರಿಕೆಗಳಿಗೆ ಪ್ರೋತ್ಸಾಹ ಕೃಷಿ ಕ್ಷೇತ್ರದ ಅಭಿವೃದ್ಧಿ ಕೈಗಾರಿಕಾ ಕ್ಷೇತ್ರದ ಅಭಿವೃದ್ಧಿ ಪಂಚವಾರ್ಷಿಕ ಯೋಜನೆಗಳು ವೃತ್ತಿಪರ ಶಿಕ್ಷಣಕ್ಕೆ ಪ್ರೋತ್ಸಾಹ ಉದ್ಯೋಗ ಖಾತ್ರಿ ಯೋಜನೆ ಗ್ರಾಮೀಣಾಭಿವೃದ್ಧಿ ಯೋಜನೆಗಳು ಇನ್ನು ಮೂರನೇ ಪ್ರಶ್ನೆ ಸಂಘಟಿತ ಮತ್ತು ಅಸಂಘಟಿತ ಕೆಲಸಗಾರರ ನಡುವಿನ ವ್ಯತ್ಯಾಸ ತಿಳಿಸಿ ಇವೆರಡರ ಮಧ್ಯದಲ್ಲಿ ಏನು ವ್ಯತ್ಯಾಸ ಇವೆ ಅನ್ನುವಂಥ ಅಂಶಗಳನ್ನು ತಿಳಿಸಬೇಕಾಗಿರುವಂಥದ್ದು ಇಲ್ಲಿ ಸಂಘಟಿತ ಕೆಲಸಗಾರರು ಕಾನೂನು ನಿಯಂತ್ರಣಕ್ಕೆ ಒಳಪಟ್ಟಿರುತ್ತಾರೆ ವಿಶೇಷ ತರಬೇತಿ ಹೊಂದಿರುತ್ತಾರೆ ಉದ್ಯೋಗದ ಭದ್ರತೆ ಇರುತ್ತದೆ ಉದ್ಯೋಗದ ಬಗ್ಗೆ ನಿಶ್ಚಿತ ನಿಯಮಗಳಿರುತ್ತವೆ ಉದಾಹರಣೆ ಸರ್ಕಾರಿ ಇಲಾಖೆಗಳು ಕೈಗಾರಿಕೆಗಳು ಇತ್ಯಾದಿ ಇನ್ನು ಅಸಂಘಟಿತ ಕೆಲಸಗಾರರು ಕಾನೂನು ನಿಯಂತ್ರಣಕ್ಕೆ ಒಳಪಡುವುದಿಲ್ಲ ವಿಶೇಷ ತರಬೇತಿ ಹೊಂದಿರುವುದಿಲ್ಲ ಉದ್ಯೋಗದ ಭದ್ರತೆ ಇರುವುದಿಲ್ಲ ಉದ್ಯೋಗದ ಬಗ್ಗೆ ನಿಶ್ಚಿತ ನಿಯಮಗಳಿರುವುದಿಲ್ಲ ಉದಾಹರಣೆ ಮನೆ ಕೆಲಸ ಗೃಹ ನಿರ್ಮಾಣ ವಾಹನ ರಿಪೇರಿ ಮುಂತಾದ ಕೆಲಸಗಳಾಗಿರುವಂಥದ್ದು ಇವುಗಳಲ್ಲೂ ಸಂಘಟಿತ ಮತ್ತು ಅಸಂಘಟಿತ ವಲಯದ ಕಾರ್ಮಿಕರ ಮಧ್ಯದಲ್ಲಿರುವಂಥ ವ್ಯತ್ಯಾಸಗಳು ಆಗಿರುವಂಥದ್ದಾಗಿದೆ
ಈ ಒಂದು ವಿಡಿಯೋದಲ್ಲಿ ದುಡಿಮೆ ಮತ್ತು ಆರ್ಥಿಕ ಜೀವನಕ್ಕೆ ಸಂಬಂಧಿಸಿದಂತೆ ನಾವು ಅಭ್ಯಾಸದಲ್ಲಿ ಕೇಳಿರುವಂತಹ ಪ್ರಶ್ನೆಗಳು ಮತ್ತು ಅವುಗಳ ಉತ್ತರಗಳನ್ನು ನೋಡಿಕೊಂಡಿದ್ದೇವೆ. ಒಂದು ವೇಳೆ ಹಿಂದಿನ ವಿಡಿಯೋಗಳು ಮತ್ತು ಇನ್ನಿತರ ಅಭ್ಯಾಸಕ್ಕೆ ಸಂಬಂಧಿಸಿರುವಂತಹ ವಿಡಿಯೋಗಳು ವೀಕ್ಷಿಸಿದ್ದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಮತ್ತು ಈ ವಿಡಿಯೋದ ಕೊನೆಯಲ್ಲೂ ಸಹ ಪ್ಲೇಲಿಸ್ಟ್ ಲಿಂಕ್ ಇರುತ್ತದೆ. ಅವುಗಳನ್ನೆಲ್ಲ ಒಂದು ಬಾರಿ ವೀಕ್ಷಿಸಿ ಪರೀಕ್ಷೆಗೆ ಉತ್ತಮ ರೀತಿಯಲ್ಲಿ ಸಿದ್ಧತೆ ಮಾಡಿಕೊಳ್ಳಿ. ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಧನ್ಯವಾದಗಳು.